ಚದುರಾಕಾರವನ್ನು ವರ್ತುಳಾಕಾರದಲ್ಲಿ ಮಾರ್ಪಡಿಸುವ ಈ ಪ್ರಯೋಗ ಮಾಟ ಮಾಡುವ ಪ್ರಯೋಗ. ಇದು ಒಂದು ವೃತ್ತಪತ್ರದ ಎರಡು ಪುಟಗಳಿರುವ ಭಾಗ. ಇದನ್ನು ನಾಲ್ಕು ಭಾಗಗಳಲ್ಲಿ ಮಡಚಿದೆ. ಮಡಚಿದ ಬದಿಯಲ್ಲಿ ಕತ್ತರಿಯಿಂದ ಒಂದು ಚದುರಾಕಾರವನ್ನು ಬೇರ್ಪಡಿಸಿದೆ. ಇದನ್ನು ಬಿಚ್ಚಿದರೆ ಅದು ಚದುರಾಕಾರದ ಕಾಗದವಿರುವಂತೆ ಕಾಣುತ್ತದೆ. ಪೇಪರನ್ನು ಬಿಚ್ಚಿದಾಗ ಅದರಲ್ಲಿ ಚದುರಾಕಾರದ ದೊಡ್ಡ ಕಿಂಡಿ ಕಾಣುವುದು. ಇನ್ನೊಮ್ಮೆ ನಾವು ಚದುರಾಕಾರದಲ್ಲಿಯನ್ನು ಕತ್ತರಿಯಿಂದ ಕತ್ತರಿಸಿ ಬೇರ್ಪಡಿಸಿ. ಈಗ ಈ ಪುಟಗಳನ್ನು ಬಿಚ್ಚಿದಾಗ ಅಲ್ಲಿ ಒಂದು ವರ್ತುಳಾಕಾರದ ಕಿಂಡಿ ಕಾಣುವುದು. ಇದು ಚದುರಾಕಾರದ ಕಿಂಡಿ. ಈಗ ಇನ್ನೊಮ್ಮೆ ನಾವು ಬಿಚ್ಚಿ ನೋಡಿದಾಗ ಇದರಲ್ಲಿ ಇದು ಚದುರಾಕಾರದ ತುಂಡು. ಆದರೆ ಇದನ್ನು ಬಿಚ್ಚಿದಾಗ ನಿಮಗೆ ಮಾಟ ಮಾಡಿದಂತೆ ವರ್ತುಳಾಕಾರ ಕಾಣುವುದು. ಇದು ಹೇಗೆ ಸಾಧ್ಯ? ಇದು ಒಂದು ಮಾಟದ ಮಾಡಿದಂತೆ ಕಾಣುವುದು. ಈ ಜಾದುವಿನ ಯುಕ್ತಿಯನ್ನು ಮಾಡಲು ಒಂದೇ ಹೆಸರಿನ ಎರಡು ವೃತ್ತಪತ್ರಗಳನ್ನು ತೆಗೆದುಕೊಳ್ಳಿ. ಇಲ್ಲಲ್ಲೇ ಕತ್ತರಿ, ಗ್ಲೂ, ಪೆನ್ಸಿಲ್ಲು, ಹಳೆ ಸಿಡಿ ಮುಂತಾದವುಗಳು ಕೂಡ ಇರಲಿ. ಮೊದಲನೇ ವೃತ್ತಪತ್ರವನ್ನು ನಾಲ್ಕು ಭಾಗಗಳನ್ನು ಮಡಚಿ ಮಡಚಿದ ಬದಿಗೆ ಸಿಡಿಯನ್ನಿಟ್ಟು ಒಂದು ನಾಲ್ಕಾಂಶದಷ್ಟು ವರ್ತುಳವನ್ನು ಬರೆಯಿರಿ. ಈ ರೇಷೆಗುಂಟ ಕತ್ತರಿಸಿ ಕಾಗದವನ್ನು ಬೇರ್ಪಡಿಸಿ. ಈ ಕತ್ತರಿಸಿದ ಭಾಗದ ಮೇಲೆ ತ್ರಿಕೋನಾಕಾರದಲ್ಲಿ ಪುಟಗಳನ್ನು ಮಡಚಿ. ಈ ತ್ರಿಕೋನವನ್ನು ಒಳಬದಿಗೆ ತಿರುಗಿ ಮೊದಲಿನಂತೆ ನೋಡಿದರೆ ತ್ರಿಕೋನ ಕಾಣಲಿಕ್ಕಿಲ್ಲ. ಈಗ ಇದನ್ನು ಒಳಬದಿಗೆ ಸೇರಿಸಿ. ಇನ್ನೊಂದು ವೃತ್ತಪತ್ರವನ್ನು ತೆಗೆದುಕೊಳ್ಳಿ. ಅದನ್ನು ಮೊದಲಿನ ವೃತ್ತಪತ್ರದ ಮೇಲೆ ಇಡಿ ಹಾಗೂ ಅದನ್ನು ತಿರುವಿ ತ್ರಿಕೋನದ ರೇಷೆಯನ್ನು ಪೆನ್ಸಿಲ್ನಿಂದ ಬರೆಯಿರಿ. ಈ ರೇಷೆಗಿಂತ ಒಂದಿಷ್ಟು ಹೆಚ್ಚು ಅಂತರದ ಮೇಲೆ ಗೆರೆಗುಂಟ ಕತ್ತರಿಯಿಂದ ಕತ್ತರಿಸಿ. ಈ ತ್ರಿಕೋನವನ್ನು ಇದು ಚದುರಾಕಾರದಂತೆ ಕಾಣುವುದು. ಅದಕ್ಕೆ ಬದಿಗಳಲ್ಲಿ ಗ್ಲೂ ಹಚ್ಚಿ ಅದರ ತ್ರಿಕೋನಾಕಾರ ಮಾಡಿ ಈ ತ್ರಿಕೋನದ ಮೂರು ಬದಿಗಳಲ್ಲಿ ಗ್ಲೂ ಹಚ್ಚಿ ಅದನ್ನು ಪುಟದ ಮೇಲೆ ತ್ರಿಕೋನವಿಲ್ಲದ ಬದಿಗೆ ಅಂಟಿಸಿ. ಈಗ ವೃತ್ತಪತ್ರ ಮೊದಲಿನಂತೆ ಕಾಣುವುದು. ಈಗ ಹೊರಗಿನಿಂದ ನೋಡಿದರೆ ಮೊದಲಿನ ಪೇಪರ್ದಂತೆ ಕಾಣುವುದು. ಎರಡೂ ವೃತ್ತಪತ್ರಗಳು ಒಂದಕ್ಕೊಂದು ಅಂಟಿಕೊಂಡಿವೆ. ಪ್ರೇಕ್ಷಕರಿಗೆದುರಿಗೆ ಚದುರಾಕಾರವನ್ನು ಕತ್ತರಿಸಿ ತೋರಿಸಿ. ಈಗ ವೃತ್ತಪತ್ರದಲ್ಲಿಯನ್ನು ಬಿಚ್ಚಿ ನೋಡಿದಾಗ ಅಲ್ಲಿ ವರ್ತುಳಾಕಾರವಿದೆ ಎಂಬುದು ಗೊತ್ತಾದಾಗ ಎಲ್ಲರಿಗೂ ಆಶ್ಚರ್ಯವಾಗುವುದು. ಈ ರೀತಿಯಾಗಿ ಪೇಪರನ್ನು ಬಿಚ್ಚಿ ನೋಡಿದಾಗ ಅದು ವರ್ತುಳಾಕಾರದಲ್ಲಿ ಕಾಣಿಸುವುದು. ಈ ರೀತಿಯಾಗಿ ಇದನ್ನು ನೀವು ಸರಿಯಾಗಿ ನೋಡಬಹುದು. ಇದು ವರ್ತುಳಾಕಾರ ಹಾಗೂ ಕಾಗದವನ್ನು ಈ ರೀತಿಯಾಗಿ ನೀವು ಮಡಚಿ. ಇದು ಹಿಂಬದಿಯ ಭಾಗ.